ಹಾಯ್ ಹೆಲೋ ಎನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಮುದ್ರ ಮಟ್ಟದಿಂದ ಅಡಿ ಎತ್ತರವಿರುವ ಶಿವಗಂಗೆ ಬೆಂಗಳೂರಿನಿಂದ ಪಶ್ಚಿಮ ಮತ್ತು ತುಮಕೂರಿನಿಂದ ಪೂರ್ವ ದಿಕ್ಕಿಗಿದೆ ಶಿವಗಂಗೆ ಬೆಟ್ಟ ದೂರದಿಂದ ನೋಡಲು ಶಂಕಾಕೃತಿಯ ಬೆಟ್ಟವಾಗಿದ್ದು ಪೂರ್ವ ದಿಕ್ಕಿನಿಂದ ನೋಡಿದರೆ ವೃಷಭಾಕೃತಿ ಪಶ್ಚಿಮದಿಂದ ಗಣೇಶ ಉತ್ತರದಿಂದ ಲಿಂಗಾಕೃತಿ ದಕ್ಷಿಣದಿಂದ ಸರ್ಪದ ಆಕಾರದಲ್ಲಿ ಕಾಣುತ್ತದೆ ಇದು ಸುಮಾರು ಸಾವಿರದ ಐನೂರು ವರ್ಷಗಳಷ್ಟು ಪುರಾತನವಾದದ್ದು ಶಿವಲಿಂಗದ ಆಕಾರದಲ್ಲಿದ್ದು ಅದರ ಸಮೀಪದಲ್ಲೇ ಗಂಗೆ ಎಂಬ ಚಿಲುಮೆ ಇದೆ ಇವೆರಡರ ಸಂಗಮದಿಂದ ಶಿವಗಂಗೆ ಆಗಿದೆ ಎಂಬ ಪ್ರತೀತಿ ಇದೆ ಸಂಪೂರ್ಣ ಸೌಂದರ್ಯ ಮತ್ತು ದಾರಿಯಲ್ಲಿ ಬೆಟ್ಟದ ಮೇಲೆ ಅನೇಕ ದೇವಾಲಯಗಳ ಅಸ್ತಿತ್ವವು ಪರಿಪೂರ್ಣ ತೀರ್ಥಯಾತ್ರೆ ಮತ್ತು ಸಾಹಸ ತಾಣವಾಗಿದೆ ಈ ಬೆಟ್ಟವು ಟ್ರೆಕ್ಕಿಂಗ್ ಮತ್ತು ರಾಕ್ ಕ್ಲೈಂಬಿಂಗ್ಗೆ ಆಯ್ಕೆಗಳನ್ನು ವಿಸ್ತರಿಸುತ್ತದೆ ಇದು ಸಾಹಸ ಪ್ರಿಯರಿಗೆ ಪರಿಪೂರ್ಣವಾಗಿದೆ ಹೀಗಿರುವಾಗ ಶಾಂತಲಾ ಶಾಂತಲಾದೇವಿ ಹೆಸರನ್ನ ಶಿವಗಂಗೆ ಬೆಟ್ಟದ ತುತ್ತ ತುದಿಗೆ ಏಕೆ ಇಟ್ಟಿದ್ದಾರೆ ಎನ್ನುವ ಸಹಜ ಕುತೂಹಲ ಮನಪಟ್ಟದಲ್ಲಿ ಮೂಡುವುದು ಸಹಜ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ರಾಣಿ ಶಾಂತಲಾ ದೇವಿ ಹೊಯ್ಸಳ ಸಾಮ್ರಾಜ್ಯದ ಪ್ರಖ್ಯಾತ ಸಾಮ್ರಾಟ ವಿಷ್ಣುವರ್ಧನನ ಪತ್ನಿ ಈಕೆ ನಾಟ್ಯ ರಾಣಿ ಶಾಂತಲೆ ಎಂದು ಪ್ರಸಿದ್ಧಿ ಪಡೆದಿದ್ದಾಳೆ ಇವಳ ಜನ್ಮಸ್ಥಳ ಬಳ್ಳಿಗಾವೆ ಇವಳು ಸಂಗೀತ ನರ್ತನ ವಾದನಗಳಂತಹ ಲಲಿತ ಕಲೆಗಳಲ್ಲಿ ನಿಪುಣಿಯಾಗಿದ್ದಳು ಜೈನ ಧರ್ಮವನ್ನ ಪರಿಪಾಲಿಸುತ್ತಿದ್ದಳು ಶಾಂತಲಾ ದೇವಿಯು ಸೌಂದರ್ಯವತಿಯಾಗಿದ್ದು ಇವಳ ಸೌಂದರ್ಯವನ್ನ ಹಲವಾರು ಕವಿಗಳು ವರ್ಣಿಸಿದ್ದಾರೆ ಮತ್ತು ಕೆಲವು ಕವಿಗಳು ಬೃಹಸ್ಪತಿ ಹಾಗೂ ವಾಚಸ್ಪತಿ ಎಂದು ಹೇಳುವ ಮೂಲಕ ಇವಳ ಜಾಣ್ಮೆ ಸಂಗೀತ ನೃತ್ಯಗಳನ್ನ ಹೊಗಳಿದ್ದಾರೆ ವಿಷ್ಣುವರ್ಧನನ ಪಟ್ಟದರಸಿಯೇ ಈ ನಾಟ್ಯ ರಾಣಿ ಶಾಂತಲಾದೇವಿ ಇಂದಿಗೂ ತನ್ನ ಅಪ್ರತಿಮ ನಾಟ್ಯ ಕಲೆಯ ಮೂಲಕ ಕರ್ನಾಟಕದ ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿರುವ ಈಕೆ ಇಂದಿಗೂ ಎಷ್ಟೋ ನೃತ್ಯಗಾರರಿಗೆ ಸ್ಫೂರ್ತಿಯ ಚಿಲುಮೆ ರಾಜ ವಿಷ್ಣುವರ್ಧನನು ಮೊದಲ ಬಾರಿಗೆ ಶಿವಗಂಗೆ ನಗರ ದೇವತೆಯ ದೇವಾಲಯದಲ್ಲಿ ಶಾಂತಲಾದೇವಿಯ ನೃತ್ಯವನ್ನ ನೋಡಿ ಆಕೆಯನ್ನ ಮನಸ ಮೆಚ್ಚಿ ಅವಳನ್ನ ವಿವಾಹವಾಗಲು ಇಚ್ಛಿಸಿದನು ಆದರೆ ಶಾಂತಲೆ ಜೈನ ಧರ್ಮದವಳಾಗಿದ್ದು ವಿಷ್ಣುವರ್ಧನ ವೈಷ್ಣವ ಧರ್ಮದವನಾಗಿದ್ದರಿಂದ ಅವಳು ಅವನನ್ನ ಮದುವೆಯಾಗಲು ಮೊದಲಿಗೆ ನಿರಾಕರಿಸಿದಳು ನಂತರ ಶಾಂತಲೆಯನ್ನ ಸಮಾಧಾನ ಪಡಿಸಲು ವಿಷ್ಣುವರ್ಧನನು ಶಾಂತಲೆ ಮತ್ತು ಆಕೆಯ ತಂಗಿಯಾದ ಲಕ್ಷ್ಮಿಯನ್ನ ವಿವಾಹವಾದನು ಇವರಿಬ್ಬರ ಜೊತೆಗೆ ಜೈನ ಧರ್ಮದ ಇನ್ನೂ ಐದು ಜನ ಕನ್ಯೆಯರನ್ನ ವರಿಸಿದನು ವಿಷ್ಣುವರ್ಧನ ರಾಜನಾಗಿದ್ದು ಶಾಂತಲಿಗೆ ಪಟ್ಟದ ರಾಣಿಯ ಪದವಿಯು ದೊರೆಯಿತು ಶಾಂತಲಾದೇವಿಗೆ ರಾಜಕೀಯ ವಿಚಾರದಲ್ಲೂ ತಿಳುವಳಿಕೆ ಇದ್ದುದರಿಂದ ರಾಜ್ಯಭಾರ ಮಾಡಲು ತನ್ನ ಪತಿಗೆ ಸಹಾಯಕಳಾಗಿದ್ದಳು ಈಕೆಯು ರಾಜ ವಿಷ್ಣುವರ್ಧನನ ಪಾಲಿಕೆ ವಿಜಯ ಖ್ಯಾತಿ ಸಂಪತ್ತುಗಳ ದೇವತೆಯಾಗಿದ್ದಳು ಶಾಂತಲಿಯ ವೈಯಕ್ತಿಕ ಜೀವನ ಕಷ್ಟಗಳಿಂದ ಮುಕ್ತವಾಗಿರಲಿಲ್ಲ ಹಲವು ವರ್ಷಗಳ ನಂತರ ಒಂದು ಗಂಡು ಮಗು ಜನಿಸಿದರೂ ಕೆಲವೇ ದಿನಗಳಲ್ಲಿ ತೀರಿಕೊಂಡಿತು ಮುಂದೆ ಬಳಿಕೆ ಮಕ್ಕಳಾಗಲಿಲ್ಲ ಹೀಗಾಗಿ ಸಿಂಹಾಸನದ ವಿಷಯಕ್ಕೆ ಕಲಹಗಳಾಗಬಾರದು ಎಂಬ ಕಾರಣಕ್ಕೆ ಬೇರೊಬ್ಬ ರಾಣಿಗೆ ಪಟ್ಟ ಮಹಿಷಿಯ ಸ್ಥಾನವನ್ನ ನೀಡಬೇಕೆಂದು ರಾಜ ವಿಷ್ಣುವರ್ಧನನಲ್ಲಿ ಶಾಂತಲೆ ಹಲವಾರು ಬಾರಿ ಬೇಡಿದರೂ ಅದಕ್ಕೆ ಒಪ್ಪಲಿಲ್ಲ ಈ ಎಲ್ಲ ಕಾರಣಗಳಿಂದ ದುಃಖಿತಳಾಗಿ ಜೀವನದಿಂದ ಬಿಡುಗಡೆ ಹೊಂದಲು ಶಿವಗಂಗೆ ಬೆಟ್ಟದ ಮೇಲಿಂದ ಕೆಳಗೆ ಬಿದ್ದು ಪ್ರಾಣ ಬಿಟ್ಟಳು ಎಂದು ಹೇಳಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ಒಂದು ದಿನ ರಾಜ ವಿಷ್ಣುವರ್ಧನ ತನ್ನ ಅರಮನೆಯಲ್ಲಿ ನಾಟ್ಯ ಕಾರ್ಯಕ್ರಮವನ್ನ ಏರ್ಪಡಿಸಿ ನೃತ್ಯ ಮಾಡುವಂತೆ ತನ್ನ ಪಟ್ಟದರಸಿ ಶಾಂತಲಾದೇವಿಯನ್ನ ಕೇಳಿಕೊಳ್ಳುತ್ತಾನೆ ಪತಿಯಾದ ವಿಷ್ಣುವರ್ಧನನ್ನ ಸಂತೋಷಪಡಿಸೋದು ನಿಜವಾದ ಧರ್ಮ ಎಂದು ಭಾವಿಸಿದ ಶಾಂತಲಾದೇವಿ ನೃತ್ಯ ಮಾಡಲು ಒಪ್ಪಿಗೆ ಸೂಚಿಸುತ್ತಾಳೆ ನಾಟ್ಯರಾಣಿ ಶಾಂತಲಾದೇವಿಯ ನೃತ್ಯ ಕಾರ್ಯಕ್ರಮವನ್ನ ನೋಡಲು ನೆರೆದಿದ್ದ ಪ್ರತಿಯೊಬ್ಬರೂ ಶಾಂತಲಾದೇವಿಯ ನೃತ್ಯಕ್ಕೆ ತಲೆದೂಗುತ್ತಾರೆ ಈ ಮಧ್ಯೆ ಶಾಂತಲಾಳ ನೃತ್ಯವನ್ನ ಕಣ್ತುಂಬಿಕೊಂಡ ಮಹಾನ್ ಶಿಲ್ಪಿ ಜಕಣಾಚಾರಿಯು ಅವಳ ನೃತ್ಯಕ್ಕೆ ಮನಸೋತು ಆಕೆಯ ಹತ್ತಿರ ಬಂದು ನಿನ್ನ ತರಹದ ಶಿಲ್ಪವೊಂದನ್ನು ಕೆತ್ತಬೇಕೆಂದಿದ್ದೇನೆ ಅದಕ್ಕೆ ನಿನ್ನ ಒಪ್ಪಿಗೆ ಇದೆಯೇ ಎಂದು ಕೇಳುತ್ತಾನೆ ಜಕಣಾಚಾರಿಯ ಈ ಮಾತಿಗೆ ಹಿಂದೂ ಮುಂದೆ ಯೋಚಿಸದೆ ಹಾಗೂ ವಿಷ್ಣುವರ್ಧನನ ಅನುಮತಿಯು ಸ್ವೀಕರಿಸದೆ ರಾಣಿ ಶಾಂತಲಾ ಒಪ್ಪಿಗೆ ಸೂಚಿಸಿ ಬಿಡುತ್ತಾಳೆ ತನ್ನ ಅನುಮತಿ ಇಲ್ಲದೆ ಜಕಣಾಚಾರಿಯ ಮಾತಿಗೆ ಒಪ್ಪಿದ ಶಾಂತಲಾದೇವಿಯ ಮೇಲೆ ರಾಜ ವಿಷ್ಣುವರ್ಧನ ಕೋಪಗೊಳ್ಳುತ್ತಾನೆ ಅಷ್ಟೇ ಅಲ್ಲದೆ ಜಕಣಾಚಾರಿಯ ಮಾತಿಗೆ ಅಸಮ್ಮತಿ ಸೂಚಿಸು ಎಂದು ರಾಣಿಗೆ ಹೇಳಿಬಿಡುತ್ತಾನೆ ಶಾಂತಲಾ ಶಾಂತಲಾದೇವಿ ರಾಜನ ಮಾತನ್ನ ಧಿಕ್ಕರಿಸಿ ರಾಜನಿಗೆ ಗೊತ್ತಿಲ್ಲದ ಹಾಗೆ ಜಕಣಾಚಾರಿಯನ್ನ ಭೇಟಿ ಮಾಡಿ ನೃತ್ಯ ಪ್ರದರ್ಶನದ ಭಂಗಿಗಳನ್ನು ನೀಡಿ ಶಿಲಾ ಬಾಲಿಕೆಯ ರೂಪು ಕೊಡಲು ಜಕಣಾಚಾರ್ಯಕ್ಕೆ ನೆರವಾಗುತ್ತಾಳೆ ಈ ವಿಷಯವನ್ನ ಮಂತ್ರಿ ಗಂಗರಾಜನ ಮೂಲಕ ತಿಳಿದ ರಾಜ ವಿಷ್ಣುವರ್ಧನ ಅವಳನ್ನ ದ್ವೇಷಿಸಲು ಆರಂಭಿಸುತ್ತಾನೆ ವಿಷ್ಣುವರ್ಧನ ತನ್ನನ್ನು ದ್ವೇಷಿಸುತ್ತಿರುವುದನ್ನ ಮನಗಂಡ ಶಾಂತಲಾ ದೇವಿಯು ತನ್ನ ಆಹಾರವನ್ನ ತೊರೆದು ಉಪವಾಸ ಪ್ರಾರಂಭಿಸುತ್ತಾಳೆ ನಂತರ ಅವಳು ಒಂದು ದಿನ ತನ್ನ ತವರೂರಾದ ಶಿವಗಂಗೆಯ ಸ್ವಾಮಿ ದರ್ಶನ ಪಡೆಯಲು ಶಿವಗಂಗೆ ಬೆಟ್ಟವನ್ನ ಏರುತ್ತಾಳೆ ಅಲ್ಲಿ ಸ್ವಾಮಿಯ ದರ್ಶನ ಪಡೆದ ನಂತರ ಒಂದು ಕಡಿದಾದ ಜಾಗದಿಂದ ಬಿದ್ದು ಹಸುನೀಗುತ್ತಾಳೆ ಅಂದು ನಾಟ್ಯರಾಣಿ ನಿಂತ ಕಡಿದಾದ ಜಾಗವೇ ಅಥವಾ ತುತ್ತ ತುದಿಯೇ ಇಂದಿನ ಶಾಂತಲಾ ಡ್ರಾಪ್ ಕೇ ಸ್ನೇಹಿತರೆ ಇದಿಷ್ಟು ಜೈನ ಧರ್ಮದ ರಕ್ಷಕಿ ನಾಟ್ಯರಾಣಿ ದೇವಿಯ ಮರಣ ವೃತ್ತಾಂತಗಳು ಹಾಗೂ ಈಗಿನ ಶಿವಗಂಗೆ ಬೆಟ್ಟದ ತುತ್ತ ತುದಿಗೆ ಶಾಂತಲಾ ಡ್ರಾಪ್ ಎಂದು ಕರೆಯುವ ನಿಜವಾದ ಕಾರಣ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್